ದೇವರಿದ್ದಾರೆ. ನೋಡಿ ನಾನೀಗ ಶ್ಲೋಕ ಹೇಳ್ತೀನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವೀರ ಮಾರುತಿ ಗಂಭೀರ ಮಾರುತಿ ವೀರ ಮಾರುತಿ ಅತಿ ಧೀರ ಮಾರುತಿ ಗೀತ ಮಾರುತಿ ಸಂಗೀತ ಮಾರುತಿ ಗೀತ ಮಾರುತಿ ಸಂಗೀತ ಮಾರುತಿ ಭಕ್ತ ಮಾರುತಿ ಪರಮ ಭಕ್ತ ಮಾರುತಿ ಭಕ್ತ ಮಾರುತಿ ಪರಮ ಭಕ್ತ ಮಾರುತಿ ದೂತ ಮಾರುತಿ ರಾಮ ದೂತ ಮಾರುತಿ ದೂತ ಮಾರುತಿ ಪರಮ. ಇಲ್ಲಿ ನಮ್ಗೆ ತಿನ್ಲಿಕ್ಕೆ ಸೇವೆಗೊಂಡಾಗ್ತಿದೆ ನೋಡಿ. ಪೂಜೆ ಆದ್ಮೇಲೆ ತಿನ್ಲಿಕ್ಕೆ ದೇವರ ನೈವೇದ್ಯಕ್ಕೋಸ್ಕರ ಹಲಸಿನ ಹಣ್ಣಿನ ಅಪ್ಪವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಹದವಾಗಿ ಹಣ್ಣಾದ ಹಲಸಿನ ಹಣ್ಣು, ಬೆಳ್ತಿಗೆ ಅಕ್ಕಿ, ಬೆಲ್ಲ, ತೆಂಗಿನ ತುರಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಆಗ ಕಂದು ಬಣ್ಣಕ್ಕೆ ತಿರುಗಿತು. ಇನ್ನು ಇದನ್ನು ಮಗುಚಿ ಹಾಕಬೇಕು ಈ ಥರ. ಇದು ಅಡಿಕೆ ಮರದ ಕಪೂರ ಕೋಲು, ಈ ಥರ ಚೂಪು ಮಾಡಿದ ಕೋಲು. ಇದರಿಂದ ಹೀಗೆ ಮಗ್ಗುಚ್ಚಿ ಹಾಕಿ ಬೇಯಲು ಬಿಡಬೇಕು ಈ ಥರ. ನೋಡಿ, ಬೆಂದ ನಂತರ ಈ ಕೋಲಿನ ಸಹಾಯದಿಂದ ಈ ಥರ ಒಂದೊಂದೇ ಅಪ್ಪವನ್ನು ಈ ಥರ ಚುಚ್ಚಿ ತೆಗೆಯಬೇಕು. ನೋಡಿ, ಎರಡು ನಿಮಿಷದ ನಂತರ ಇದನ್ನು ಈ ಥರ ತೆಗೆಯಬೇಕು. ಈಗ ದೇವರಿಗೆ ನೈವೇದ್ಯಕ್ಕೆ ಅಪ್ಪ ರೆಡಿ. ಅಶ್ವಪೂರ್ವಾಂ ಪ್ರಥಮದ್ಯಾಂ ಹಸ್ತಿನಾದ ಪ್ರಬೋಧ
ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.